ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಶಿಂಡಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಹತ್ರ ಪಾನ್ ಕಾರ್ಡ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಹತ್ರ, ಜೊತೆಗೆ ನಿಮ್ಮ ಒಂದು ಪಾನ್ ಕಾರ್ಡ್ ಆಧಾರ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ನೀವು ಏನಂತಂದ್ರೆ March 31 ಲಾಸ್ಟ್ ಡೇಟ್ ಗೈಸ್. ನೀವೇನಂದ್ರು ಅಷ್ಟರೊಳಗಡೆ ನೀವೇನಾದ್ರು ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ನಂಬರ್ನ ಲಿಂಕ್ ಮಾಡಿಲ್ಲ ಅಂತಂದ್ರೆ ನೀವು ಇನ್ ಮುಂದೆ ಅಂತೂ 5000 ಫೈನ್ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡಿ ಗೈಸ್, ಯಾಕಂದ್ರೆ ತುಂಬಾ ಈಸಿ ಯೂಸ್ಫುಲ್ ಆಗುವಂತ ಒಂದು ಇನ್ಫಾರ್ಮೇಶನ್. March 31 ಅಷ್ಟೊತ್ತಿಗೆ ಎಲ್ಲರೂ ಎಲ್ಲಾ ಒಂದು ಪಾನ್ ಕಾರ್ಡ್ಸ್ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಆಗಬೇಕು. ಅದಕ್ಕೋಸ್ಕರ ಜೊತೆಗೆ ನೀವು ನಿಮ್ಮ ಒಂದು ಪಾನ್ ಕಾರ್ಡ್ ಗೆ ಆಧಾರ್ ನಂಬರ್ ಲಿಂಕ್ ಆಗಿದೆ ಅಲ್ವಾ, ಯಾವ ರೀತಿ ಚೆಕ್ ಮಾಡೋದು, ಜೊತೆಗೆ ಯಾವ ರೀತಿ ಲಿಂಕ್ ಮಾಡೋದು ಎಲ್ಲಾರು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ ಅಂದ್ರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಂಗಿನ ವಿಡಿಯೋ ಇಷ್ಟಂದ್ರೆ ಪ್ರತಿಯೊಬ್ಬರು ಲೈಕ್ ಗೈಸ್, ಜೊತೆಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗೈಸ್. ಇವತ್ತಿನ ಒಂದು ವಿಡಿಯೋನ ತುಂಬಾ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ March 31 ಲಾಸ್ಟ್ ಡೇಟ್ ಗೈಸ್. ಅದಕ್ಕೋಸ್ಕರ ಬನ್ನಿ ಇವಾಗ ಏನಂತಂದ್ರೆ ಇವಾಗ ನಾನು ಆಲ್ಮೋಸ್ಟ್ ನಾನು ಯಾವ ರೀತಿ ಚೆಕ್ ಮಾಡೋದಂತ ನೋಡೋಣ. ಬನ್ನಿ ಇವಾಗ ಸ್ಕ್ರೀನ್ ಹಾಕೋಣ ನನ್ನ ಗೈಸ್ ಯಾವ ರೀತಿ ಅಂತಂದ್ರೆ, ನಾನು ಕೂಡ ಇನ್ನು ಚೆಕ್ಔಟ್ ಮಾಡಿಲ್ಲ, ಬಟ್ ನಿಮ್ ಮುಂದೆ ಲೈಫ್ ರೂಪಾಗಿ ಚೆಕ್ಔಟ್ ಮಾಡ್ತೀನಿ. ಮೊದಲನೇದಾಗಿ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ ಗೈಸ್. ಇವಾಗ ನಾನು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿ ಗೈಸ್, ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಹಂಗೆ ಸ್ವೈಪ್ ಮಾಡ್ತಂದ್ರೆ ಎರಡನೇ ಒಂದು ವೆಬ್ಸೈಟ್ ಗೈಸ್, ಹೋಮ್ ಇನ್ಕಮ್ ಟ್ಯಾಕ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂತಂದ್ರೆ ಇಲ್ಲಿ ಒಂದಷ್ಟು ಒಂದ್ ಸ್ವಲ್ಪ ನೆಟ್ವರ್ಕ್ ಸ್ಲೋ ಬಿಡ್ತಿದೆ. ಇವಾಗ ಓಪನ್ ಆಯ್ತು ಗೈಸ್. ಇಲ್ಲಿ ನೋಡಿ ಲಾಸ್ಟ್ ಡೇಟ್ ಗೆ ಇಲ್ಲಿ ನೋಡಿ ಲಿಂಕ್ ಯುವರ್ ಪಾನ್ ಆಧಾರ್ ನಂಬರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ರೆ, ಜೊತೆಗೆ ಹಂಗೆ ಒಂದ್ ಸ್ವಲ್ಪ ಕೆಳಗಡೆ ಸ್ವೈಪ್ ಮಾಡಿ ಗೈಸ್. ಮೊದಲನೇದಾಗಿ ಆಧಾರ್ ಕಾರ್ಡ್ ನಿಮ್ಮ ಒಂದು ಪಾನ್ ಕಾರ್ಡ್ಗೆ ಆಧಾರ್ ನಂಬರ್ ಲಿಂಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋಣ. ಬನ್ನಿ ಇವಾಗ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಇವಾಗ ಒಂದ್ ಸ್ವಲ್ಪ ನೆಟ್ವರ್ಕ್ ಸ್ಲೋ ಬರ್ತಿದೆ, ಬಟ್ ಆದ್ರೆ ಶೇರ್ ಮಾಡಿ ಗೈಸ್ ಇವತ್ತಿನ ಒಂದು ವಿಡಿಯೋ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರೆ ಇದನ್ನ ಮಾಡಿಲ್ಲ ಅಂತಂದ್ರೆ ನೀವು ಏನಂತಂದ್ರೆ ಬ್ಯಾಂಕ್ ಅವ್ರಿಗೆ ಆಗಿರ್ಬೋದು, ಜೊತೆಗೆ ಪಾನ್ ಕಾರ್ಡ್ ಲಿಂಕ್ ಮಾಡೋರ್ಗೆ ಪಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ 5000 ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಜೊತೆ ಅದಕ್ಕೋಸ್ಕರ ಜೊತೆಗೆ ಲೋಡಿಂಗ್ ಆಗ್ತಿದೆ ಗೈಸ್, ಮತ್ತೊಂದ್ ಟೈಮ್ ಲೋಡಿಂಗ್ ಆಗ್ತಿದೆ. ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಬಂದಿದೆ, ಜೊತೆಗೆ ಮೊದಲನೇದಾಗಿ ಪಾನ್ ನಂಬರ್ ಜೊತೆಗೆ ಆಧಾರ್ ನಂಬರ್, ಇದನ್ನ ಆಧಾರ್ ನಂಬರ್ ಎಂಟರ್ ಮಾಡ್ತಂದ್ರೆ ವಿ ವಿಲ್ ಲಿಂಕ್ ಆಧಾರ್ ಸ್ಟೇಟಸ್ ಅಂತ. ಇವಾಗ ಮೊದಲನೇದಾಗಿ ನನ್ನ ಒಂದು ಪಾನ್ ಕಾರ್ಡ್ ನಂಬರ್ ಜೊತೆಗೆ ನನ್ನ ಒಂದು ಆಧಾರ್ ನಂಬರ್ ಎಂಟರ್ ಮಾಡ್ಕೊಂಡ ಹಂಗೆ ಒಂದ್ ಸ್ವಲ್ಪ ಮುಂದೆ ಬರ್ತೀವಿ. ಬನ್ನಿ ಗೈಸ್ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕೂಡ ನೋಡ್ತಿದ್ರೆ ಯುವರ್ ಪಾನ್ ನಂಬರ್ ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ನಂಬರ್ ಅಂತ ಇನ್ಫಾರ್ಮೇಶನ್ ಬಂದಿದೆ. ಇದೇನಾದ್ರೂ ಹಿಂಗೇನಾದ್ರು ಬಂದಿತ್ತಂದ್ರೆ ನಿಮ್ಮ ಒಂದು ನೀವು ಸೇಫ್ ಗೈಸ್, ಯಾವ್ದೇ ರೀತಿ ನೀವು ತಲೆ ಕೆಡಿಸ್ಕೊಳಂಗಿಲ್ಲ, ನೀವು ಏನನ್ನು ಮಾಡ್ಬೇಕಾಗಿಲ್ಲ. ಜೊತೆಗೆ ಇದು ಇದೇನಾದ್ರೂ ಬಂದಿಲ್ಲ ಅಂತಂದ್ರೆ ನೀವು ಯಾವ ರೀತಿ ಲಿಂಕ್ ಮಾಡೋದಂತ ಮೊದಲನೇದಾಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಬನ್ನಿ ಇವಾಗ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಹಂಗೆ ಬ್ಯಾಕ್ ಬರ್ತೀನಿ ಗೈಸ್. ಗೈಸ್ ಮೊದಲನೇದಾಗಿ ಲಿಂಕ್ ಆಧಾರ್ ಅಂತ ಒಂದು ಆಪ್ಷನ್ ಬಂದಿದೆ, ಲಿಂಕ್ ಆಧಾರ್ ನ ಆಪ್ಷನ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ನೆಟ್ವರ್ಕ್ ಸಿಕ್ಕಾಬಡೆ ಬಿಸಿ ಇರುತ್ತೆ. ಬಟ್ ಏನಂತಂದ್ರೆ ಇವಾಗ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಸರ್ವರ್ಸ್ ಸಿಕ್ಕಾಬಡೆ ಬಿಸಿ ಇರುತ್ತೆ ಅಂದ್ಬಿಟ್ಟು, ಇವಾಗ ಲಿಂಕ್ ಇವಾಗ 31 ಲಾಸ್ಟ್ ಡೇಟ್ ಅಂತಂದ್ರೆ ಇವಾಗ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿಬಿಡ್ತಾರೆ ಗೈಸ್. ಅದಕ್ಕೋಸ್ಕರ ಜೊತೆಗೆ ಇಲ್ಲಿ ಒಂದಷ್ಟು ಲೋಡಿಂಗ್ ಆಗ್ತಿದೆ. ಫೈನಲಿ ಓಪನ್ ಆಯ್ತು ಗೈಸ್. ಇವಾಗ ಫೈನಲಿ ಓಪನ್ ಆಗ್ತಿ, ಇಲ್ಲಿ 3 ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಯಾವ ರೀತಿ ಅಂತಂದ್ರೆ ಮೊದಲನೇ ಸ್ಟೆಪ್ ಅಲ್ಲಿ ನೀವು ಒಂದಷ್ಟು ಪಾನ್ ಕಾರ್ಡ್ ನಂಬರ್ ಜೊತೆಗೆ ಆಧಾರ್ ನಂಬರ್ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ತಂದ್ರೆ ಅಲ್ಲಿ ಸಬ್ಮಿಟ್ ಮಾಡ್ಬಿಟ್ಟು ನೆಕ್ಸ್ಟ್ 1000 ರುಪೀಸ್ ಏನೋ ಆಲ್ಮೋಸ್ಟ್ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಮಾಡೋದಕ್ಕೆ 1000 ರುಪೀಸ್ ಏನೋ ಆಲ್ಮೋಸ್ಟ್ ಫೀಸ್ ಇರುತ್ತೆ, ಎಲ್ಲಾನು ಪೇ ಮಾಡ್ಕೊಂಡು 3 ಸ್ಟೆಪ್ ನ ನೀವು ಕಂಪ್ಲೀಟ್ ಮಾಡ್ಕೊಬೇಕು ಗೈಸ್. ಜೊತೆಗೆ ನನ್ನ ಒಂದು ಆಧಾರ್ ನಂಬರ್ ಯಾವ್ದೇ ರೀತಿ ಲಿಂಕ್ ಆಗಿಲ್ಲ, ಅದಕ್ಕೋಸ್ಕರ ಲಿಂಕ್ ಆಧಾರ್ ಜಸ್ಟ್ 3 ಸ್ಟೆಪ್ಸ್ ಇರುತ್ತೆ, ಅದನ್ನ ಲಿಂಕ್ ಮಾಡ್ತಂದ್ರೆ ನಿಮ್ಮ ಒಂದು ಆಧಾರ್ ನಂಬರ್ ಲಿಂಕ್ ಆಗಿರುತ್ತೆ. ಜೊತೆಗೆ ಇದಿಷ್ಟು ಮಾಡಿ ಗೈಸ್ ಅದಕ್ಕೋಸ್ಕರ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವತ್ತಿನ ಒಂದು ವಿಡಿಯೋ ಅಲ್ಲ ಮಾರ್ಚ್ ಲಾಸ್ಟ್, ಅದಕ್ಕೋಸ್ಕರ ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಟ್ಟಿರ್ತೀನಿ. ಜೊತೆಗೆ ನಿಮ್ಗೆ ಯಾವ ರೀತಿ ಆಧಾರ್ ನಂಬರ್ ನಮ್ಮ ಒಂದು ಪಾನ್ ಕಾರ್ಡ್ ನಂಬರ್ ಚೆಕ್ ಮಾಡೋದು, ಯಾವ ರೀತಿ ಲಿಂಕ್ ಮಾಡೋದು ಎಲ್ಲಾನು ಇನ್ಫಾರ್ಮೇಶನ್ ತಿಳ್ಸ್ಕೊಂಡ್ ಕೊಟ್ಟಿದ್ದೀನಿ. ಐ ತಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೇನೆ. ಜೊತೆಗೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್. ಜೈ ಹಿಂದ್.